ನಾವೇನ್ ಪಾಕಿಸ್ತಾನದವರ ಅಲ್ಲ ನಾವೇನ್ ಪಾಕಿಸ್ತಾನದವರು ಚೈನಾದವರು ಅಮೆರಿಕಾದವರು ನಾವು ಭಾರತೀಯರೇ ಏನು ಇವರೊಬ್ಬರು ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿ ಪಕ್ಷಕ್ಕೆ ಒಂದಕ್ಕೆ ಭಾರತೀಯರು ಅಂತಕಂತ ಗುತ್ತಿಗೆ ಕೊಟ್ಟಿಲ್ಲ ನಾವು ಇಟ್ಟಿರೋದು ಈ ಮಣ್ಣಲ್ಲೇ ನಾನು ಭಾರತೀಯ ಅನ್ನೋದಕ್ಕಿಂತ ಮುಂಚೆ ಕನ್ನಡಿಗ ನಾನು ಕನ್ನಡಿಗನಾಗಿ ಕರ್ನಾಟಕಕ್ಕೆ ಆಗ್ತಿರತಕ್ಕಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕಂತದ್ದು ನನ್ನ ಕರ್ತವ್ಯ ಅದನ್ನ ಅತ್ತಿದ್ದೇನೆ ಅವರು ಪಾಪ ಭಾರತೀಯರು ಇರಬಹುದು ಮೊದಲು ಕರ್ನಾಟಕ ನನ್ನ ತಾಯಿ ಮುಖ್ಯ ನನಗೆ ನನ್ನ ತಾಯಿಯನ್ನ ಕಾಪಾಡಬೇಕಾದಂತದ್ದು ನನ್ನ ಕರ್ತವ್ಯ ಅವರಿಗೆ ಭಾರತೀಯರಾಗಿ ಭಾರತೀಯನ ರೋಲ್ ಮಾಡೋದು ಬೇರೆ ನಮಗೆ ನನ್ನ ತಾಯಿ ಉಳ್ಕೊಂಡಿರ್ತಾನೆ ನೆಕ್ಸ್ಟ್ ಭಾರತೀಯ ತಾಯಿನ ಉಳಿಸ್ಕೊಳ್ಳೋದು ಇದನ್ನ ಅರಿತುಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಯಾವ ಜೆಡಿಎಸ್ ಪಕ್ಷ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗೋಯ್ತು ಜೆಡಿಎಸ್ ಪಕ್ಷವನ್ನ ಮುಗಿಸೇ ಬಿಟ್ರು ಅಂತಕಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಅಂತ ವ್ಯಕ್ತಿಗಳು ಸಹ ಇವತ್ತು ಮುಂದಿನ ರಾಜ್ಯದ ರಾಜಕಾರಣ ಜೆಡಿಎಸ್ ಪಕ್ಷದಿಂದಲೇ ಇವತ್ತು ಉಳಿಯತಕ್ಕಂತದ್ದು ಅಂತಕಂತ ಭಾವನೆ ಮೂಡಿಸತಕ್ಕಂತದ್ದು ಈ ಸರ್ಕಾರ ಉಳಿಬೇಕಾದರೆ ಜೆಡಿಎಸ್ ಪಕ್ಷ ಇದೆ ನೋಡಿ ಅಂತಕಂತ ಗುಮ್ಮವನ್ನ ಮುಂದೆ ಬಿಟ್ಕೊಂಡು ಕೆಲವರು ಹೊರಟಿರತಕ್ಕಂತದ್ದು ನೋಡ್ತಾ ಇದ್ದೇನೆ ಜೆಡಿಎಸ್ ಪಕ್ಷ ಇದೆ ನೀವೇನಾದರೂ ದ್ರೋಹ ಮಾಡಿದ್ರೆ ನೀವೇನಾದರೂ ಬೇರೆ ಆಕ್ಷನ್ ತಗೊಂಡ್ರೆ ಜೆಡಿಎಸ್ ಪಕ್ಷ ನಮಗೆ ರಕ್ಷಣೆಗಿದೆ ಯಾವ ಜೆಡಿಎಸ್ ಪಕ್ಷ ಮುಗದೇ ಹೋಯ್ತು ಅಂತ ಹೇಳಿದಂತವರು ಇವತ್ತು ಮುಗಿಸೇ ಬಿಟ್ಟಿದ್ದೀವಿ ಹಳೆ ಕರ್ನಾಟಕದಲ್ಲೂ ಭದ್ರಕೋಟೆನೂ ನಿರ್ನಾಮ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಪಕ್ಷಗಳು ಸಹ ಇವತ್ತು ಜೆಡಿಎಸ್ ಪಕ್ಷದ ನೆರಳನ್ನು ಜೆಡಿಎಸ್ ಪಕ್ಷದ ಹೆಸರನ್ನು ಹೇಳ್ಕೊಂಡೆ ರಾಜಕಾರಣ ಮಾಡಬೇಕಂತ ಅನಿವಾರ್ಯತೆ ಈ ರಾಜ್ಯದಲ್ಲಿ ಸೃಷ್ಟಿ ಅಂತ ಪರಿಸ್ಥಿತಿ ಬಂದರೆ ಬೆಂಬಲ ಕೊಡುತ್ತೆ ಜೆಡಿಎಸ್ ಅದು ಆ ಟೈಮ್ನಲ್ಲಿ ಹೇಳ್ತೀನಿ ಈ ಯಾಕೆ ಚರ್ಚೆ ಮಾಡಲಿ ಈ ಕೊಡುಗೆ ಏನಿದೆ ಜನತಾದಳದ್ದು ಅಂತಕ್ಕಂಥದ್ದು ಕರ್ನಾಟಕದ ಇವತ್ತು ಬೆಂಗಳೂರು ನಗರದ ನಾಗರಿಕರು ಕಾವೇರಿ ನೀರು ಕುಡಿತಾ ಇದ್ದರೆ ಅದು ದೇವೇಗೌಡರು ಕೊಟ್ಟಂಥ ಕೊಡುಗೆ ರಾಷ್ಟ್ರೀಯ ಪಕ್ಷಗಳು ಕೊಟ್ಟಂಥ ಕೊಡುಗೆ ಅಲ್ಲ ಆದರೆ ಬೆಂಗಳೂರಿನ ನಾಗರಿಕರು ಅಷ್ಟೇ ಉತ್ತರ ಕರ್ನಾಟಕದ ನಾಗರಿಕರು ಕಾಂಗ್ರೆಸ್ ಬಿಜೆಪಿಗೆ ಓಟ್ ಹಾಕ್ತೀರಿ ಜೆಡಿಎಸ್ ಮರೀತೀರಿ ಇವತ್ತು ನಿಮ್ಮ ಶಕ್ತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಗುರುತಿಸ್ಕೊಳ್ಳದೇ ಇದ್ದರೆ ಇವತ್ತು ಇಂಥ ಒಂದು ಅರಾಜಕತೆಗಳು ಇದೇ ಥರ ಮುಂದುವರಿಯುತ್ತದೆ ಅದರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಅವರ ಪಕ್ಷದ ಬೆಂಬಲವನ್ನು ವಾಪಸ್ ಪಡೀತಕ್ಕಂಥ ನಿರ್ಧಾರವನ್ನು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅವ್ರಿಗೆ ಬೆಂಬಲ ವಾಪಸ್ ಪಡಿತೀನಿ ಅಂತ ಥ್ರೆಟ್ ಮಾಡಿದಂಥದ್ದು ಒಂದು ವಿಷಯ ಇದೆ ಕಾರಣ ದೇವೇಗೌಡರು ಅವತ್ತು ಕರ್ನಾಟಕದ ಅದರಲ್ಲೂ ವಿಷಯ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 200 ಕೋಟಿ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು ಅಂತೇಳಿ ಅವತ್ತು ಚಂದ್ರಬಾಬು ನಾಯ್ಡು ಅವರು ನಿಮ್ಮನ್ನು ಪ್ರಧಾನಮಂತ್ರಿಗಿರಿಂದ ತೆಗಿತೀವಿ ಅಂತಕ್ಕಂಥ ಥ್ರೆಟ್ ಮಾಡಿದಂಥದ್ದು ನಿನ್ನೆ ದಿನ ಪ್ರಕಟ ಆಗಿದೆ ದೇವೇಗೌಡರಿಗೂ ಜನತಾದಳಕ್ಕೂ ಇವತ್ತು ಕಾಂಗ್ರೆಸ್ ಬಿಜೆಪಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ಉತ್ತರ ಕರ್ನಾಟಕದ ಜನ ಅರ್ಥ ಮಾಡ್ಕೋಬೇಕು